ಕರಾವಳಿಯಲ್ಲಿ ಬಿಜೆಪಿಗೆ ಅಧಿಕಾರ ಸಿಗದಂತೆ ತಂತ್ರ ಚುನಾವಣೆಯಿಂದಲೇ ಹಿಂದೆ ಸರಿದ ರಾಜಕೀಯ ಪಕ್ಷಗಳು ಬಿಜೆಪಿ ವಿರೋಧಿ ಮತಗಳ ವಿಭಜನೆ ಆಗದಂತೆ ಮಾಸ್ಟರ್ ಪ್ಲಾನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಕರಾವಳಿಯಲ್ಲಿ ಹಿಂದುತ್ವದ ಆಲೆ ದಕ್ಷಿಣ ಕನ್ನಡ ಆಗಿರ್ಬೋದು ಹಾಗೆ ಉಡುಪಿ ಜಿಲ್ಲೆ ಆಗಿರ್ಬೋದು ಹಿಂದುತ್ವದ ಅಲ್ಲೇ ಎರಡು ಸಾವಿರದ ಹದಿಮೂರರಲ್ಲಿ ಫಲಿತಾಂಶ ಸಾಕಷ್ಟು ಬದಲೇ ಆಗಿತ್ತು ಸುಳ್ಯವನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ಕಾಂಗ್ರೆಸ್ ಗೆದ್ದಿತ್ತು ದಕ್ಷಿಣ ಕನ್ನಡದಲ್ಲಿ ಆದರೆ ಅದು ಸೇಮ್ ಟು ಸೇಮ್ ಬದಲಾಯಿತು ಆಪೋಸಿಟ್ ಡೈರೆಕ್ಷನಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯುವಟಿಕಾದರು ಮಾತ್ರ ಗೆದ್ದರು ಕಾಂಗ್ರೆಸ್ನಿಂದ ಇನ್ನೆಲ್ಲ ಕಡೆ ಬಿ ಜೆ ಪಿ ಗೆಲುವನ್ನು ದಾಖಲಿಸ್ತು ಆದರೆ ಈ ಬಾರಿ ಹಿಂದುತ್ವದ ಅಲೆಯನ್ನು ತಪ್ಪಿಸೋಕೆ ಅಂದರೆ ಹಿಂದುತ್ವದ ವಿರೋಧಿ ಮತಗಳು ವಿಭಜನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಡ ಪಕ್ಷಗಳು ಕರಾವಳಿಯಲ್ಲಿ ಕಣಕ್ಕೆ ಇಳಿಬಾರ್ದು ಅನ್ನೋ ನಿರ್ಧಾರವನ್ನು ಮಾಡಿವೆ ಒಂದು ಕಡೆ ಸಿ ಪಿ ಐ ಎಮ್ ಮತ್ತೊಂದು ಕಡೆ ಸಿ ಪಿ ಐ ಎರಡೂ ಪಕ್ಷಗಳು ಕೂಡ ಯಾವ್ದೇ ಕಾರಣಕ್ಕೂ ದಕ್ಷಿಣ ಕನ್ನಡದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲ್ಲ ಈ ಮಾತನ ಎಸ್ ಹೇಳಿದ್ರೆ ಸ್ವಲ್ಪ ಪಾಸಿಟಿವ್ ಆಗಬಹುದು ಕಾಂಗ್ರೆಸ್ಗೆ ಜೊತೆಗೆ ಬಿಜೆಪಿಗೆ ನೆಗೆಟಿವ್ ಆಗಬಹುದು ಬಟ್ ಐ ಸಿಪಿಐ ಸಿಪಿಐಎಂ ನ ಪ್ರಭಾವ ಇನ್ನು ಉಳ್ಕೊಂಡಿಲ್ಲ ಕರಾವಳಿ ಭಾಗದಲ್ಲಿ ನಿಜ ಅದೇನಿದ್ರು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೊತೆಗೆ ಎಸ್ ಡಿ ಪಿ ಐ ಸ್ವಲ್ಪ ಜಾಸ್ತಿ ಹೌದು ಬಹುತೇಕ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎಸ್ ಡಿ ಪಿ ಐ ಒಂದಷ್ಟು ಮತವನ್ನ ಗಳಿಸುವಂತ ಶಕ್ತಿ ಇದೆ ಸಿಪಿಐ ಅಥವಾ ಸಿಪಿಐ ಎಂ ಸ್ಪರ್ಧೆ ಮಾಡಲ್ಲ ಅಂದ ತಕ್ಷಣ ಬಿಜೆಪಿಗೆ ದೊಡ್ಡ ಮಾಡಿದ್ರೇನು ನಷ್ಟನೋ ಅಥವಾ ಅದನ್ನ ಎದುರಿಸ್ಕೊಂಡು ಕಾಂಗ್ರೆಸ್ ಗೇನ್ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಏನ್ ಕಾಣಿಸ್ತಿಲ್ಲ ಅನ್ಸುತ್ತೆ ಎಸ್ ಡಿ ಪಿ ಐ ನಾವು ಸ್ಪರ್ಧೆ ಅಂತ ಅಥವಾ ಕಾಂಗ್ರೆಸ್ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಒಮ್ಮತದ ಅಭ್ಯರ್ಥಿಗಳನ್ನ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಹೌದು ನಿಜಕ್ಕೂ ಕೂಡ ಬಿಜೆಪಿಗೆ ಉಲ್ಟಾ ಆಗ್ತಾ ಇತ್ತು ಕರಾವಳಿ ಎರಡ್ ಸಾವಿರದ ಹದ್ಮೂರ್ ರಿಸಲ್ಟ್ ರಿಪೀಟ್ ಆಗ್ತಾ ಇತ್ತು ಅನ್ನೋ ಒಂದು ಚರ್ಚೆ ಇತ್ತು ಹೌದು ಬಟ್ ಈಗ್ಲೂ ಆ ಚಾನ್ಸಸ್ ಇದೆ ಈಗ ಬರೀ ಹಿಂದುತ್ವ ಅಥವಾ ಏನು ಕೆಲವೊಂದಿಷ್ಟು ಕೋಮುಗಲ್ಬೆ ಕೆಲವೊಂದಿಷ್ಟು ಪಾಯಿಂಟ್ ಅಜೆಂಡಾ ಹೋಗ್ತಿದ್ರು ಕರಾವಳಿಯಲ್ಲಿ ಸೊ ಸಿಪಿಐ ಮತ್ತೆ ಸಿಪಿಎಂ ಎರಡು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಹೌದು ಪರ್ಸೆಂಟೇಜ್ ಅಲ್ಲಿ ಚೂರು ವ್ಯತ್ಯಾಸಗಳಾಗೋ ಸಾಧ್ಯತೆ ಇದೆ ಅದೇ ನೀವು ಹೇಳಿದಾಗೆ ಎಸ್ ಡಿ ಪಿ ಐ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಾಕಂದ್ರೆ ಕೇವಲ ಒಂದು ಕಡೆ ಕೋಮು ಸಂಘರ್ಷ ಆಗಿರಬಹುದು ಮತ್ತೊಂದು ಕಡೆ ಬಿಜೆಪಿಯ ಭ್ರಷ್ಟಾಚಾರ ಮತ್ತೆ ದಕ್ಷಿಣ ಕನ್ನಡ ಹಾಗೆ ಕರಾವಳಿ ಭಾಗದಲ್ಲಿ ಕೆಲ ಶಾಸಕರ ಅಂದ್ರೆ ಬಿಜೆಪಿ ಅಭ್ಯರ್ಥಿಗಳ ಬದಲಾವಣೆ ಬದಲಾವಣೆ ಯಾಕಂದ್ರೆ ಸಾಕಷ್ಟು ವಿವಾದಗಳಿತ್ತು ಸಾಕಾಗಿದೆ ಹೀಗಾಗಿ ಒಂದಷ್ಟು ಬದಲಾವಣೆಯನ್ನು ತರಬೇಕು ಅಂತ ಜನ ತೀರ್ಮಾನ ಮಾಡಿದ್ರೆ ಜನ ನಿರ್ಧರಿಸಿದ್ರೆ ಈ ಎಸ್ ಡಿ ಏನೊಂದು ಸಿಪಿಐ ಎ ಸಿಪಿಐ ನ ನಿರ್ಧಾರ ಸ್ವಲ್ಪ ಮಟ್ಟಿಗೆ ಬಲ ತುಂಬೋದ್ರಲ್ಲಿ ಯಾವುದೇ ಅನುಭವ ಇಲ್ಲ ಕಾಂಗ್ರೆಸ್ ಇದನ್ನ ಹೆಂಗೆ ಅದ್ರ ಮೇಲೆ ಕೂಡ ಅವರ ಮತ ಅಥವಾ ಮತ ಕ್ರೋಢೀಕರಣ ನಿರ್ಧಾರ ಆಗುತ್ತೆ ಹೌದು ಕಾಂಗ್ರೆಸ್ ಮೇಲೆ ಡಿಪೆಂಡ್ ಈಗ ಸಿಪಿಐ ಸಿಪಿಎಂ ಅವರನ್ನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾರೆ ನಿಜ ಬಟ್ ಕಾಂಗ್ರೆಸ್ ಇದನ್ನ ಹೆಂಗ್ ಏನ್ ಕ್ಯಾಶ್ ಈಗ ಹೌದು ಎಸ್ ವೈಕ್ಷಿಕರ ನೀವು ಕರಾವಳಿ ಕ್ಷೇತ್ರದ ಯಾವುದೇ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರ ಯಾವುದು ಹಾಗೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮನವಿ ಇರುತ್ತೆ ಒಳ್ಳೆಯ ಅಭ್ಯರ್ಥಿಗಳಿಗೆ ಅರ್ಹರಿಗೆ ಯೋಗ್ಯರಿಗೆ ಯಾರು ಯೋಗ್ಯ ಅಭ್ಯರ್ಥಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಒಳ್ಳೆಯವರನ್ನು ಚೂಸ್ ಮಾಡಿ ನಿಮ್ಮ ಕ್ಷೇತ್ರ ನೀವು ಚೆನ್ನಾಗಿರ್ತೀರ ನಮ್ಮ ಕರ್ನಾಟಕ ಕೂಡ ಚೆನ್ನಾಗಿರುತ್ತೆ ಅಭಿವೃದ್ಧಿಯ ಪಥದಲ್ಲಿ ಹೋಗುತ್ತೆ ಅಂಥ ಅಭ್ಯರ್ಥಿಗಳು ನೋಡಿ ಮತ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ